ಸಹನ ಮುರುಳಿ ಮುಖಮುಖಿ ತನ್ನ ಪ್ರೀತಿಯನ್ನು ತಾನೇ ಕೊಂದ ಸಹನ ಮಗಳ ಮುಂದೆ ಪುಟ್ಟಕ್ಕನ ಸಂಕಟ ಉಮಾಶ್ರೀ ನಟನೆಗೆ ಕರಗಿದ ವೀಕ್ಷಕರು ಪುಟ್ಟಕ್ಕನ ಮಕ್ಕಳು ಪುಟ್ಟಕ್ಕಂಗೆ ಇದೀಗ ಸಹನ ಮರಳಿ ಬಂದಿರುವುದು ಬಹಳ ಕೋಪ ತರಿಸಿದೆ ತನ್ನ ಮಗಳನ್ನು ಅದೆಷ್ಟು ಹುಡುಕಿದ್ದೆ ಆದರೆ ಆಕೆಗೆ ನನ್ನ ನೋಡಬೇಕು ಅಂತ ಒಂದು ಸಲನೂ ಅನ್ನಿಸ್ಲಿಲ್ಲ ಆಕೆಗೆ ತಾನು ಬೇಡವಾಗಿ ಬಿಟ್ನಲ್ಲ ಎಂದು ಬಹಳ ಜೋರಾಗಿ ಹೇಳ್ತಾರೆ ಸ್ನೇಹ ಸಾವಿನ ಬಳಿಕ ಸಹನ ಬದುಕಿದ್ದಾರೆ ಎನ್ನುವ ನಿಜಾಂಶ ಎಲ್ಲರಿಗೂ ತಿಳಿಯಿತು ಪುಟ್ಟಕ್ಕ ಅದೆಷ್ಟೋ ಬಾರಿ ಸಾನ ನೀನು ಯಾಕೆ ಹೀಗೆ ಮಾಡಿದೆ ನಾನು ಅಂಥ ತಪ್ಪೇನು ಮಾಡಿದ್ದೆ ನೀನು ಈಗ ಯಾಕೆ ಬಂದೆ ನೀನು ಹೋಗು ಎಂದು ಬಹಳ ಕಠೋರವಾದ ಮಾತುಗಳಿಂದ ಹೇಳ್ತಾಳೆ ಇದನ್ನು ಕೇಳಿದ ಸಹನಾ ತನ್ನ ತಾಯಿಗೆ ಆದಷ್ಟು ಸಮಾಧಾನ ಮಾಡ್ತಾಳೆ ಸಾನ ನಾನು ನಿನ್ನನ್ನು ಹುಡಿಕೊಂಡು ಬೆಂಗಳೂರಿಗೆ ಬಂದಿದ್ದೆ ಇದೆಲ್ಲ ನಿಂಗೆ ಗೊತ್ತಿತ್ತಲ್ವ ಆದರೂ ನೀನು ನನ್ನನ್ನು ನೋಡಬೇಕು ಮಾತನಾಡಿಸ್ಬೇಕು ಅಂತ ಅನ್ನಿಸ್ಲೇ ಇಲ್ಲ ಸಹನಾ ಯಾಕೆ ಈಗ ಮಾಡಿದೆ ನೀನು ಎಂದು ಜೋರಾಗಿ ಕಣ್ಣೀರು ಹಾಕಿ ಇರ್ತಾರೆ ಸಹನ ತನ್ನ ತಾಯಿಯ ಮಾತಿಗೆ ಏನೂ ಮಾತನಾಡಲಾಗದೆ ಕಣ್ಣೀರು ಹಾಕ್ತಾಳೆ ಸಹನ ತನ್ನ ತಾಯಿಯನ್ನು ಅಪ್ಪೆ ಹಿಡಿದುಕೊಂಡು ಹೀಗೆ ಹೇಳ್ತಾಳೆ ಅವ್ವ ನಾನು ಬೆಂಗಳೂರಿಗೆ ಹೋಗುವ ವೇಳೆ ನನ್ನ ಎಲ್ಲ ಹಣ ಹಾಗೆ ನನ್ನ ಬ್ಯಾಗನ್ನು ಯಾರೋ ಹೆಂಗಸು ಕದ್ಕೊಂಡು ಹೋದ್ಲು ಆಕೆ ಎಲ್ಲೋ ಸತ್ತೋದ್ಲು ಅದನ್ನು ನಾನು ಅಂತ ಎಲ್ಲರೂ ಅಂದ್ಕೊಂಡ್ರು ಇನ್ನು ಬೆಂಗಳೂರಿನಲ್ಲಿ ನನ್ನ ಜೀವನವನ್ನು ಕಟ್ಕೋಬೇಕು ಅಂದ್ಕೊಂಡಿದ್ದೆ ಅದೇ ರೀತಿಯಲ್ಲಿ ಅಲ್ಲಿ ಒಂದು ಮೆಸ್ ನಡೆಸಿ ಜೀವನ ಸಾಗಿಸ್ತಾ ಇದ್ದೀನಿ ಎಂದು ಹೇಳುತ್ತಾಳೆ ಸಹನಾ ತಾನು ದೊಡ್ಡ ಹೆಸರು ಮಾಡಿ ಬಳಿಕ ದೇವಿಪುರಕ್ಕೆ ಬರಬೇಕು ಎಂದುಕೊಂಡಿದ್ದೆ ಎಂದಾಗ ಪುಟ್ಟಕ ಜೋರಾಗಿ ಹೇಳುತ್ತಾರೆ ಇತ್ತ ಮುರಳಿ ಸಹನ ಬದುಕಿರುವ ವಿಚಾರ ಗೊತ್ತಾಗಿ ಆಕೆಯನ್ನು ಹುಡುಕಿಕೊಂಡು ಬರ್ತಾನೆ ಮುರಳಿ ಸಹನಾ ಬಳಿ ಮಾತನಾಡಲು ಶುರು ಮಾಡ್ತಾನೆ ನಾನು ಒಂದು ಸಲ ನಿನ್ನನ್ನು ನಂಬಲಿಲ್ಲ ಅನ್ನೋ ಕಾರಣಕ್ಕೆ ನೀನು ಈ ರೀತಿ ಮಾಡೋದು ಸರಿಯಲ್ಲ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದೆ ಆದರೆ ನೀನು ಮಾಡಿದ್ದು ನನಗೆ ಸಹಿಸಿಕೊಳ್ಳಲು ಆಗ್ತಿಲ್ಲ ಎಂದು ಹೇಳ್ತಾರೆ ಆಗ ಸಹನಾ ನಾನು ಒಂದು ಸಲ ನಿಮ್ಮ ಮೇಲಿದ್ದ ನಂಬಿಕೆಯನ್ನು ಕಳ್ಕೊಂಡಿದ್ದೀನಿ ಅದಾದ ಬಳಿಕ ನನಗೆ ನಿಮ್ಮ ಮೇಲಿದ್ದ ಪ್ರೀತಿ ಸತ್ತು ಹೋಗಿತ್ತು ನೀವು ಇಬ್ಬರು ಮದುವೆ ಮಾಡಿಕೊಂಡಿದ್ದು ನನಗೆ ಗೊತ್ತಿದೆ ಎಂದು ಹೇಳಿದಾಗ ಮುರುಳಿಗೆ ಬಹಳ ಬೇಸರ ಆಗುತ್ತೆ ಸಹನ ಬಳಿ ಏನು ಮಾತನಾಡಬೇಕು ಎಂದು ತಿಳಿಯದೆ ಸುಮ್ಮನೆ ಇರ್ತಾನೆ ಕೊನೆಗೆ ಮನೆಯ ಹೊರಗೆ ಬಂದು ಮುರುಳಿ ಕಾಳಿ ಬಳಿ ನಿನಗೆ ಸಹನಾ ಬದುಕಿರೋ ವಿಚಾರ ಗೊತ್ತಿತ್ತ ಎಂದು ಕಾಳಿ ಕೇಳಿದಾಗ ಕಾಳಿ ಹೌದು ಎಂದು ಹೇಳ್ತಾನೆ ಇದನ್ನು ಕೇಳಿದ ವಿನೂತಾ ಕೂಡ ನನಗೂ ಸಹ ನಾ ಬದುಕಿರೋ ವಿಚಾರ ಗೊತ್ತಿತ್ತು ಎಂದು ಹೇಳ್ತಾಳೆ ಆಗ ಮುರಳಿ ಸಿಕ್ಕಾಪಟ್ಟೆ ಬೇಸರ ಮಾಡ್ಕೊತಾನೆ ತನ್ನ ಜೀವನದಲ್ಲಿ ಏನು ನಡೀತಿದೆ ಅನ್ನೋದೇ ಅರ್ಥವಾಗದೆ ಸುಮ್ಮನಾಗೋಗ್ತಾನೆ ಇತ್ತ ಕಂಠಿ ತನ್ನ ಪ್ರೀತಿಯ ಮಡದಿಯನ್ನು ಕಳೆದುಕೊಂಡಿದ್ದಾನೆ ಆದರೆ ಮುರಳಿ ತಾನು ಪ್ರೀತಿಸಿದ ಮಡದಿ ಇದ್ದರೂ ಆಕೆಯನ್ನು ಕಳೆದುಕೊಂಡು ಎಲ್ಲರ ನಂಬಿಕೆಯನ್ನು ಉಳಿಸಿಕೊಳ್ಳುವಲ್ಲಿ ಸೋತಿದ್ದಾನೆ ತಾನು ಎಲ್ಲ ಇದ್ದು ಒಡ್ಬಂಟಿಯಾಗಿ ಬಿಟ್ಟನಲ್ಲ ನನ್ನ ಜೀವನ ಸಹನಗಾಗಿ ಮೀಸಲಾಗಿ ಇಟ್ಟಿದ್ದೆ ಆದರೆ ಇದೀಗ ಸಹನ ಮಾಡಿದ ಕೆಲಸಕ್ಕೆ ಮುರಳಿ ಕಂಗಾಲಾಗಿದ್ದಾನೆ